ಸೊ ಇದು ಬೆಂಗಳೂರಿನಲ್ಲಿ ಈ ರೀತಿಯಾಗಿತ್ತು. ಆದರೆ ಉಡುಪಿಯಲ್ಲಿ ಒಂದು ಆಯಿತು, ಅದು ಬೆಂಗಳೂರಿನವರೇ ಅಲ್ಲಿ ಹೋಗಿ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು. ಉಡುಪಿಯಲ್ಲಿ ಬೆಂಗಳೂರು ಜೋಡಿ ಆತ್ಮಹತ್ಯೆಯ ಪ್ರಕರಣ. ಈ ಜೋಡಿ ನಸುಕಿನ ಜಾವ 3 ಗಂಟೆಗೆ ಉಡುಪಿಯಲ್ಲೇ ಈಗ ಯಶವಂತ ಹಾಗೂ ಜ್ಯೋತಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ರಾತ್ರೋರಾತ್ರಿ ಅಂತ್ಯ ಸಂಸ್ಕಾರವನ್ನು ಕುಟುಂಬಸ್ಥರು ನೆರವೇರಿಸಿದ್ದಾರೆ. ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದ ಕಾರಣ ಉಡುಪಿಯಲ್ಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಬೆಂಗಳೂರಿಗೆ ಹೋಗಿ ಅಂತಿಮ ವಿಧಿವಿಧಾನ ಮಾಡೋದು ಏನು ಉಳಿದಿಲ್ಲ ಅಂತ ಹೇಳ್ತಾ ಇದ್ರು. ಬಹಳ ಕಷ್ಟ ಕುಟುಂಬದವರಿಗಿಂತವೆಲ್ಲ. ಉಡುಪಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿ ಈಗ ಬೆಂಗಳೂರಿಗೆ ಹೊರಟಿದ್ದೇವೆ ಅಂತ ಮೃತ ಜ್ಯೋತಿ ಸಂಬಂಧಿಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಉಡುಪಿಯಲ್ಲಿ ಬೆಂಗಳೂರು ಜೋಡಿ ಆತ್ಮಹತ್ಯೆ ಪ್ರಕರಣ ಏನಿದೆ, ಅಂತ್ಯಕ್ರಿಯೆ ಎಲ್ಲ ನೆರವೇರಿಸಲಾಗಿದೆ. ಬೆಳಗಿನ ಜಾವ 3 ಗಂಟೆಗೇ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಕಾರಣ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು ಬಾಡಿ. ಒಂದು ಕಡೆಗೆ ಹೇಳ್ತಾ ಇದ್ರು ಜ್ಯೋತಿಯವರ ಬಾಡಿಯನ್ನು ಮುಟ್ಟಿದಾಗ ಪುಡಿ ಪುಡಿ ಆಗ್ತಾ ಇತ್ತು ಅಂತೇಳಿ, ಆ ಪ್ರಮಾಣದಲ್ಲಿ ಸುಟ್ಟು ಹೋಗಿತ್ತು. ಸೊ ಹಾಗಾಗಿ ಅದನ್ನು ತೊಗೊಂಡು ಬಂದು ನೀನು ಅಂತ್ಯಕ್ರಿಯೆ ಮಾಡುವಂಥದ್ದೇನು ಉಳಿದಿರಲಿಲ್ಲ ಅಂತ ಹೇಳಿ ಅಲ್ಲೇ ಅಂತ್ಯಕ್ರಿಯೆಯನ್ನು ಬೆಳಗಿನ ಜಾವ 3 ಗಂಟೆಗೇ ಮಾಡಿ ಮುಗಿಸಿದ್ದಾರೆ. ಹಲವು ರೀತಿಯಾದಂಥ ಪ್ರಶ್ನೆಗಳೀಗ ತಂದೆ ತಾಯಿಗಳನ್ನು ಕಾಡುತ್ತೆ. ಅನೇಕ ಇಂಥ ಅನೇಕ ಉದಾಹರಣೆಗಳು ಕೂಡ ಇನ್ನೂ ಇದೆ. ಈ ರೀತಿ ಪ್ರೀತಿಸಿ ಮದುವೆ ಆಗುವಂಥವ್ರು ಯಾರಾದರೂ ಇದ್ದರೆ ಅವರನ್ನು ದೂರ ಇಟ್ಟುಬಿಡ್ತಾರೆ. ಅದು ಮಾನಸಿಕವಾಗಿ ಹಿಂಸೆಗೆ ಕಾರಣವಾಗ್ಬಿಡುತ್ತೆ ಆ ಹುಡುಗ ಹುಡುಗಿಗೆ. ಅಂಥದ್ದೇ ಇವ್ರಿಗೂ ಕೂಡ ಆಗಿತ್ತು. 3.5 ವರ್ಷ ಆಯ್ತು ಟೋಟಲ್ ಸ್ಟಾರ್ಟ್ ಮಾಡಿ. ಅಲ್ ಮಿಸ್ಬಾ ಕಾರ್ ಅಂಡ್ ಲ್ಯಾಂಡ್ ಅಗ್ರೋ ಸಪೋರ್ಟ್ ಎಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಎಂತ ಆಯ್ತಂದ್ರೆ ಇದು ನಮ್ದು ಆನ್ಲೈನ್ ಪ್ರೋಸೆಸ್ ಕಂಪ್ಲೀಟ್ಲಿ. ಇದರಲ್ಲಿ ಅವ್ರದ್ದು ಬೇಸಿಕ್ ಡೀಟೇಲ್ಸ್ ಎಲ್ಲ ಬರ್ತದೆ ನಮಗೆ, ಅಂದರೆ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅದೆಲ್ಲ ಫೋಟೋ ಅಪ್ಲೋಡ್ ಮಾಡಿ ಆಮೇಲೆ ಬುಕಿಂಗ್ ಮಾಡಬೇಕು. ವೆಹಿಕಲ್ ಕನ್ಫರ್ಮ್ ಮಾಡೋದಕ್ಕಿಂತ ಮುಂಚೆ ಕಾಲ್ ಮಾಡಬೇಕಂತ. ಆಗ ಇವರು ಕಾಲ್ ಮಾಡಿದ್ದ, ಕಾಲ್ ಮಾಡಿದಾಗ ಗಾಡಿ ಅವೈಲೇಬಲ್ ವೆಬ್ಸೈಟಲ್ಲಿ ನೋಡಿ ಆಮೇಲೆ ಯಾವ್ದು ಅವೈಲೇಬಲ್ ಅನ್ನೋದನ್ನು ಬುಕ್ ಮಾಡಿ ಅಂತ ಹೇಳಿದ್ವಿ ನಾವು. ಆಗ ಬುಕ್ ಮಾಡಿದವರು ನೆಕ್ಸ್ಟ್ ಡೇ 11 ಗಂಟೆಗೆ ಮಾಡಿದ್ದು, ಅಂದರೆ ನಿನ್ನೆ. ಆಗ 11 ಗಂಟೆ ಬುಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಸೈನ್ ಮಾಡಿ ತಗೊಂಡೋಗಿದ್ದಾನೆ. ಇಷ್ಟು ಗೊತ್ತಿರೋದು ನಮಗೆ. ಇದು 3 ಮನೆ ಇರೋದು ಇಲ್ಲಿ, ಈ ರೋಡ್ ಸಹ ಇದೆ, ಡೆಡ್ ಎಂಡ್ ಇಲ್ಲಿಗೆ ಮುಗೀತು. ಅದು 3ನೇ ಮನೆ ಇರೋದು, ಅದು ನಮ್ಮದೇ, ನಮ್ಮದು ರಿಲೇಷನ್, ದೊಡ್ಡಮ್ಮ ಚಿಕ್ಕಮ್ಮನ ಮನೆ. ಮತ್ತು ಇಲ್ಲಿಗೆ ಬೇರೆ ಸಂಪರ್ಕ ಯಾವುದು ರೋಡ್ ಇಲ್ಲ, ಇದೆ ಡೆಡ್ ಎಂಡ್ ರೋಡ್. ಆಮೇಲೆ ಎಂಥ ಮಾಹಿತಿ ಅಂತ ಇಲ್ಲ, ಎಲ್ಲ ಬೆಂಗಳೂರಿಂದ ಬಂದಿದ್ದು, ರೆಂಟ್ ಗಾಡಿ ತೊಗೊಂಡು ಬಂದು ಈ ಥರ ಇದು ಮಾಡಿದ್ದಾರೆ ಅಂತೇಳಿ ನ್ಯೂಸ್ ಬಂದಿದೆ. ಬೆಳಿಗ್ಗೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಸೌಂಡ್ ಆಗ್ತೈತಿ, ಗ್ಲಾಸ್ ಎಲ್ಲ ಬ್ಲಾಸ್ಟ್ ಆಗ್ತಿರೋಂಥ ಸೌಂಡ್ ಕೇಳಿಸ್ತು. ಅದಕ್ಕೆ ಮನೆಯಿಂದ ಹೊರಗಡೆ ಬಂದು ನೋಡುವಾಗ ಫುಲ್ ಬೆಂಕಿ ಉರಿತಿತ್ತು. ನಾನು ಮೋಸ್ಟ್ಲಿ ಏನೋ ಕರೆಂಟ್ ಕಂಬದಲ್ಲಿ ಅಥವಾ ಟ್ರಾನ್ಸ್ಫರ್ಗೆ ಏನಾದರೂ ಬೆಂಕಿ ತಾಗಿರ್ಬೋದು ಅಂತ ಹೊರಗಡೆ ಟಾರ್ಚ್ ತೊಗೊಂಡು ಬಂದು ನೋಡುವಾಗ ಕಾರಿಗೆ ಬೆಂಕಿ ಹತ್ತಿದ್ದು ನೋಡಿದೆ. ಅದು ನೋಡಿದ ತಕ್ಷಣ ನಾನು ಮತ್ತೆ ಸ್ಟೇಷನಿಗೆ ಫೋನ್ ಮಾಡಿ ಹೇಳಿದೆ. ಅವರು ಸರ್ ಹೇಳಿದರು ಏನಾದರೂ ನಿಮಗೇನೋ ಕಾಣಿಸ್ತಿದೆ ಕೇಳಿದ್ರು. ನಾನು ಹೇಳಿದೆ ಯಾರಂತ ಗೊತ್ತಾಗ್ತಾಯಿಲ್ಲ, ಬಟ್ ಬೆಂಕಿ ಫುಲ್ಲಾಗಿತ್ತು ಬೆಂಕಿ, ನನಗೆ ಎಲ್ಲಿ ಹತ್ತಿರ ಸಹ ಬರಲಿಕ್ಕೆ ಆಗ್ತಾಯಿಲ್ಲ. ಮತ್ತೆ ಸ್ಟೇಷನಿಂದ ಬಂದರು ಪೊಲೀಸ್ನವ್ರು, ಬರುವಾಗ ಹೇಳಿದರು ಏನು ಸ್ವಲ್ಪ ನೀರು ಹಾಕಿ ಆಫ್ ಮಾಡೋದಿದ್ರೆ ಆಫ್ ಮಾಡು, ಬೆಂಕಿಯನ್ನೆಲ್ಲ ನಿಲ್ಲಿಸ್ಬೇಕಾದ್ರೆ ನಿಲ್ಲಿಸ್ತೀನಿ ಅಂತ ಹೇಳಿದೆ. ನಾನು ಅದನ್ನು ನೀರು ತಂದು ಹಾಕಿ ಎಲ್ಲ ಇದು ಮಾಡಿದೆ. ಅವಾಗ ನೋಡುವಾಗ 2 ಡೆಡ್ ಬಾಡಿ ಸಹ ಹಿಂದೆ 2 ಸೀಟಲ್ಲಿ ಕೆಳಗೆ ಬಿದ್ದಿತ್ತು. ಅದನ್ನು ನಾನು ಹೇಳಿದೆ ಸ್ಟೇಷನ್ಗೆ ಹೇಳಿದೆ. ಅವರು ಅಷ್ಟೊತ್ತರಲ್ಲಿ ಬಂದು ಎಲ್ಲ ನೋಡಿ ಆಮೇಲೆ ಮತ್ತೆ ಪೊಲೀಸ್ನವರೆಲ್ಲ SP ಅವರೆಲ್ಲ ಬಂದು ಎಲ್ಲ ಇದು ಮಾಡಿ ಹೋದರು. ಪೊಲೀಸ್ ಇದ್ದಾಗ ಫ್ರೆಂಟ್ ಇದು ಒಂದು ನಂಬರ್ ಪ್ಲೇಟ್ ಸಿಕ್ಕಿದಾಗ ಪೊಲೀಸ್ ಅವರು SI ಅವರು ಆ ನಂಬರ್ ಪ್ಲೇಟನ್ನ ಇದು ಆಧಾರದಲ್ಲಿ ಅವರು ಇದನ್ನು RTO ಇದು ವೆಬ್ ಅನ್ನು ಒಂದು ಓಪನ್ ಮಾಡಿದಾಗ ಅದು ಮಂಗಳೂರಿನವರು ಹುಸೇನ್ ಅವರದ್ದು ಕಾರು ಅಂತ ಗೊತ್ತಾಯಿತು. ಆವಾಗ ಅವರಿಗೆ ಅದರಲ್ಲಿ ಅವರು ನಂಬರ್ ಸಹ ಬಂತು. ನಂಬರ್ಗೆ SI ಅವರು ಕಾಲ್ ಮಾಡಿದರು. ಕಾಲ್ ಮಾಡಿದಾಗ ಏನು ಯಶವಂತ್ ಯಾದವ್ ಅಂತ ಅವನು ಆಧಾರ್ ಕಾರ್ಡನ್ನು ಕೊಟ್ಟು ಅವನು ಇದನ್ನು ತಗೊಂಡೋಗಿದ್ದಾನೆ ಅಂತ. ಅದು ಆಮೇಲೆ ಹೆಬ್ಬಾಳಕ್ಕೆ ಅವರು SI ಅವರು ಅವನ ಬಗ್ಗೆ ಮಾಹಿತಿ ತಗೊಂಡು ಅಲ್ಲಿ ಹೆಬ್ಬಾಳ ಸ್ಟೇಷನಲ್ಲಿ ಮಿಸ್ಸಿಂಗ್ ಕೇಸ್ ಆಗಿದೆ ಅಂತ ಮಾಹಿತಿ ಸಿಗ್ತದೆ. ಇಲ್ಲಿ ಬಂದಿದ್ದೆ ಮಂಗಳೂರಿಗೆ, ಹಾಗೆ ಈ ಕಡೆ ಬಂದೆ. ನನ್ನಿಂದ ಗೊತ್ತಿಲ್ಲ, ಮನೆಗೆ ಕಾಣೆಯಾಗಿದ್ದು ಒಂದೆರಡು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ನಾವು. ಮಂಗಳೂರಿಗೆ ಅಂತ ಬಂದಿದ್ದೆ ನಾನು, ಬಟ್ ಹಿಂಗೆ ನೋಡ್ತೀನಿ ಅಂತ ಇಲ್ಲ ನನಗೆ. ಕೆಲಸ ಮಾಡ್ತಾ ಇದ್ದ, ಬಟ್ ಇವಾಗ ಒಂದು 2 ತಿಂಗಳಿಂದ ಕೆಲಸ ಮಾಡ್ತಿರಲಿಲ್ಲ. ಅವನು ಒಂದು ತಮ್ಮ ಇದ್ದಾರೆ, ಅಪ್ಪ ಅಮ್ಮ ಅಷ್ಟೇ. ಮಂಗಳೂರು ಮನೆಗೆ ಹೋಗಿದ್ದೆ ನಾನು.